ಎಂಎಲ್ಸಿ ರಘು ಆಚಾರ್ಗೆ ತರಳಬಾಳು ಮಠದ ಭಕ್ತರಿಂದ ತರಾಟೆ. ಸಾಣೇಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶ್ರೀ ಬಗ್ಗೆ ಮಾತನಾಡುವಾಗ ಹುಷಾರ್ ಅನ್ನುವಂತಹ ಎಚ್ಚರಿಕೆ ಸಂದೇಶ ರವಾನಿಸಲಾಗಿದೆ. ಎಂಎಲ್ಸಿ ರಘು ಆಚಾರ್ಗೆ ತರಳಬಾಳು ಮಠದ ಭಕ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಣೇಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶ್ರೀ ಬಗ್ಗೆ ಮಾತನಾಡುವಾಗ ಹುಷಾರ್, ಎಂಎಲ್ಸಿ ರಘು ಆಚಾರ್ಗೆ ಫೋನ್ ಮೂಲಕ ಫುಲ್ ಕ್ಲಾಸ್ ತೆಗೆದುಕೊಂಡಂತಹ ಭಕ್ತರು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ಭಕ್ತರಿಂದ ರಘು ಆಚಾರ್ಗೆ ಫುಲ್ ಕ್ಲಾಸ್. ಸಾಣೇಹಳ್ಳಿ ಮಠದ ಶ್ರೀಗಳ ಬಗ್ಗೆ ಮಾತನಾಡುವಾಗ ಹುಷಾರ್, ಲಘುವಾಗಿ ಮಾತನಾಡಿದಂತಹ ಎಂಎಲ್ಸಿ ರಘುಗೆ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ತಾರೆ ಭಕ್ತರು. ಧಮ್ ಇದ್ರೆ ಹೊಸದುರ್ಗ ಪ್ರವೇಶ ಮಾಡಿ ಅಂತ ಸವಾಲು ಕೂಡ ಹಾಕಿದ್ದಾರೆ ಭಕ್ತರು. ಧಮ್ ಇದ್ದಿದ್ದೇ ಆದರೆ ಹೊಸದುರ್ಗ ಪ್ರವೇಶ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಮೈಸೂರು ಬೆಂಗಳೂರಿಗೆ ನಾವೇ ಬಾ ಅಂದ್ರೂ ಬರ್ತೀವಿ ಅಂತ ಅವಾಜ್ ಬೇರೆ ಹಾಕಿದ್ದಾರೆ ಭಕ್ತರು. ಡಾಕ್ಟರ್ ಪಂಡಿತಾರಾಧ್ಯ ಶ್ರೀ ಹತ್ತಿರ ಕ್ಷಮೆ ಕೇಳಬೇಕು ಅಂತಲೂ ಕೂಡ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಎಂಎಲ್ಸಿ ರಘು ಆಚಾರ್ ಜೊತೆ ಮಠದ ಭಕ್ತರು ಮಾತನಾಡಿದಂತಹ ಆಡಿಯೋ ಇದೀಗ ವೈರಲ್ ಆಗಿದೆ. ಎಂಎಲ್ಸಿ ರಘು ಆಚಾರ್ ಜೊತೆ ಮಠದ ಭಕ್ತರು ಏನ್ ಮಾತನಾಡಿದ್ರು, ಅವರು ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ ಕೇಳೋಣ. ನಾನು ಲಘು ಮಾತಾಡಿದ್ವಲ್ಲ, ಪೇಪರಲ್ಲೆಲ್ಲ ಬಂದಿದೆ, ನೀವು ಮಾತಾಡಿದ್ದೆಲ್ಲ ಗೊತ್ತಾಗಿದೆ. ಅದೇನೋ ಅದೇ ನಾನು ಬಿಟ್ಟು ಹೋಗ್ತೀನಿ, ಅವ್ರು ಬಿಟ್ಟು ಬರ್ಲಿ, ಮಠ ಬಿಟ್ಟು ಬರ್ಲಿ ಅಂತ ಹೇಳಿ ಮಾತಾಡಿದ್ರಂತೆಲ್ಲ. ಸರ್ ನನ್ನ ಹೆಸರು ಬರ್ಕಳ್ಳಿ, ನನ್ನ ಹೆಸರು ಬರ್ಕಳ್ಳಿ, ಎಸ್ ಕೆ ಲೋಕೇಶ್ ಸಾಣೇಹಳ್ಳಿ ಅಂತೇಳಿ. ನಿಮಗೆ ದಮ್ ಇದ್ರೆ ಹೊಸದುರ್ಗ ತಾಲೂಕಿಗೆ ಗಡಿಗೆ ಎಂಟ್ರ್ ಆಗಿ. ಹಲೋ, ಹೊಸದುರ್ಗ ತಾಲೂಕು ಗಡಿ ಒಳಗೆ ಎಂಟ್ರ್ ಆಗಿ ನಿಮಗೆ ದಮ್ ಇದ್ದಾರೆ. ಲುಚ್ಚ ರಾಜಕೀಯ ಮಾಡಕ್ ಹೋಗಿ ಯಾಕ್ರಿ ಭಾಷೆ ಎಲ್ಲ ಬಳಸ್ತೀರಾ? ಸಂಬಂಧ ಏನು ಮಠಕ್ಕೂ ನಿಮ್ಗೆ ಏನ್ ಸಂಬಂಧ? ಏನ್ ತಿಂದಿದ್ದಾರೆ, ಏನ್ ದ್ರೋಹ ಮಾಡಿದಾರೆ ಅವರು? ಕೊಟ್ಟಂತ ಜನಕ್ಕೆ ಅನ್ನ ಹಾಕ್ತಿದ್ದಾರೆ ಇಲ್ಲಿ, ಕೊಟ್ಟಂತ ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಏನ್ ರೀ ಮಾತಾಡಿದ್ರೆ ನೀವು ರಘು ಆಚಾರ್ಯ ಅವರೇ, ಮೂವತ್ತೇ ತಾರೀಕು ವಸ್ತು ಕಾಲಿಡ್ತೀರಾ ನೀವು ದಮ್ ಇದ್ರೆ? ನಾನ್ ಚಾಲೆಂಜ್ ಮಾಡ್ತಿದ್ದೀನಿ, ಇಲ್ಲ ನಾ ಮೈಸೂರಿಗೆ ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ, ಯಾರು ಬರಲ್ಲ. ಲೋಕೇಶ್ ಸಾಣಿ ಹೇಳಿ ನಾನು ಒಬ್ಬನೇ ಬರ್ತೀನಿ, ಎಲ್ಲಿ ಬರ್ಬೇಕು ಹೇಳಿ. ನಾನು ಮರಿಮಲ್ಲಪ್ಪ ಜೂನಿಯರ್ ಕಾಲೇಜ್ ಓದಿದ ಸ್ಟೂಡೆಂಟೇ ನಾನು. ಒಂದು ಕೇಳಿಸಿ ಅಂತ ಹೇಳಿ, ಮತ್ ಪೇಪರ್ ಅವ್ರ ಯಾಕ್ ಬರೀತಾರ್ರಿ ನಿಮ್ಗೆ ಹೇಳಿಲ್ಲ ಅಂದ್ಮೇಲೆ ಸ್ಟೇಟ್ಮೆಂಟ್ ವಾಪಸ್ ತಾಳಿ ಹಂಗಂತ ಬರೀರಿ. ಈಗ 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 ಒಂದ್ ನಿಮಿಷ, ಈಗ ನೀವು ನ್ಯೂಸ್ ಕೊಡಿ, ಪೇಪರ್ ಸ್ಟೇಟ್ಮೆಂಟ್ ಕೊಡಿ. ನಾನು ಗುರುಗಳ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ನಾನೇನು ಹಾಕಿಲ್ಲ ಅಂತೇಳಿ. ಯಾರಿಗ ಕೇಳಿಸ್ಕೊಂತ ಹೇಳ್ತಿದೀರ? ನೀವ್ ಯಾರು ಮಾತಾಡ್ತಾರ? ನೀವ ಬೇರೆ ಯಾರ್ತಾರ? ನಿಮ್ ಅಸಿಸ್ಟೆಂಟ್ ಮಾತಾಡ್ತಿದ್ರ? ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ನಾನೇ ಮಾತಾಡ್ತೀನಿ, ರಘು ಆಚಾರ್ಯ ಮಾತಾಡ್ತಿದ್ದೀರಾ ಹೇಳಿ. ಇದಕ್ಕೆ ಏನ್ ಹೇಳ್ತೀರಾ ಅನ್ಸರ್? ಈಗ ಎಷ್ಟ್ ಜನ ಬೇಕು, ಎಷ್ಟ್ ಲಕ್ಷ ಜನ ಬೇಕು, ನಾನ್ ಕರ್ಕೊಂಡ್ ಬರ್ತೀನಿ. ನನಗೂ ಗೊತ್ತಿದೆ, ನಮ್ಗೂ ಇದೆ. ಬರೀ ಅವ್ರು ಒಂದು ನಿಮ್ಮಂಗೆ ಬೇರೆ ಇದಕ್ಕೆ ರಾಜಕೀಯದಲ್ಲಿ ಇದರಲ್ಲಿ ಮಾಡಿದಾರಲ್ಲ, ಎಲ್ಲಾ ಧರ್ಮದವ್ರನ್ನು ಎಲ್ಲಾ ಮತದವ್ರನ್ನು ಒಂದು ಒಗ್ಗೂಡಿಸಿ ಮಾಡಿದಂತ ಮಠ ಅವರು, ಮಠಾಧೀಶ್ವರವರು. ಯಾರು ಬೇಕಾಗಿಲ್ಲ ಅವ್ರಿಗೆ, ಲಕ್ಷ ಕೋಟ್ಯಾಂತರ ರೂಪಾಯಿ ನಾವು ದಾನ ಮಾಡಿ, ಕೋಟ್ಯಾಂತರ ರೂಪಾಯಿ ಸಣ್ಣ ಹಳ್ಳಿ ರೀ ಅದು, ಬೆಂಗಳೂರಲ್ಲ ಇಡೀ ವಿಶ್ವದಲ್ಲಿ ಒಂದು ರಂಗಮಂದಿರ ಕಟ್ಟಿದ್ದಾರೆ ಗೊತ್ತಾ? ರಂಗಮಂದಿರ ಯಾವನು ಇಡೀ ಏಷ್ಯಾ ಖಂಡದಲ್ಲಿ ಎರಡನೇದದು ಕಟ್ಟಿದಂತ ಮೇಳವಿ ಅಂದ್ರೆ ಯಾರು ಅಂದ್ರೆ ನಮ್ಮ ಪಂಡಿತಾರಾಧ್ಯ ಸ್ವಾಮಿಗಳು. ಅವ್ರ ಬಗ್ಗೆ ನೀವು ಲಘುವಾಗಿ ಹೆಂಗ್ ನಿಮ್ಮ ಇಸಿ ಬಗ್ಗೆ ಮಾತನಾಡೋಣ. ಸ್ವತಃ ಎಂಎಲ್ಸಿ ರಘು ಆಚಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಘು ಆಚಾರ್ ಅವರೇ. ನಮಸ್ಕಾರ ಮೇಡಮ್. ಲೋಕೇಶ್ ಅವ್ರು ಮಾತನಾಡಿರುವಂತದ್ದು ನಿಮ್ ಜೊತೆ ಆ ಆಡಿಯೋ ನಾವು ಕೇಳಿಸ್ಕೊಂಡ್ವಿ ರಘು ಆಚಾರ್ ಅವರು. ಯಾವಾಗ ಅವ್ರು ಕರೆ ಮಾಡಿದ್ದು, ಯಾಕೆ ನಿಮ್ಗೆ ಅವಾಜ್ ಹಾಕ್ತಾ ಇದ್ರು ಅವರು? ಇಲ್ಲ ಪಾಪ, ಅವರು ಕೇಳಿಸ್ಕೊಂಡೆ. ಅವ್ರು ಮಾತಾಡುವಾಗ ಏನಾಗಿತ್ತು, ನನ್ ಮನೆಯ ಹೆಂಡತಿ ಮಕ್ಕಳ ಜೊತೆ ಇದ್ದೆ ವಾಪಸ್. ನಾನು ಅವ್ರು ಮಾತಾಡಿದ ಹಂಗೆ ಮಾತಾಡಕ್ ಇಷ್ಟ ಪಡ್ಲಿಲ್ಲ ಅವತ್ತು. ಓಕೆ. ಆಮೇಲೆ ಹೊಸೂರು ಬರಕ್ಕಾಗಲ್ಲ, ಚಿತ್ರದುರ್ಗ ಬರಕ್ಕಾಗಲ್ಲ, ಅದೇನು ಪಾಪ ಎಲ್ಲ ಹೇಳಿ ನನ್ಗೆ ಒಳ್ಳೇದಾಗ್ಲಿ ಅವ್ರಿಗೆ. ನಾನು ಯಾವತ್ತು ನಾನು ಆರು ವರ್ಷದಿಂದ ಅಲ್ಲೇ ಇದ್ದೀನಿ ಎಂಎಲ್ಸಿ ಆಗಿ. ನಾನು ಯಾವ ಸ್ವಾಮೀಜಿಗಳು ಬೇರೆದಿರೋ ಹಗುರವಾಗಿ ಯಾವತ್ತು ಮಾತಾಡೋ ಸ್ವಾಮೀಜಿಗಳೇ ಅಂತಲ್ಲ, ಒಬ್ರು ಬಹಿಷ್ಕಾರವಾಗೂ ನಾನು ಯಾವತ್ತು ಹಗುರವಾಗಿ ಮಾತಾಡಕ್ ಮನುಷ್ಯನೂ ಅಲ್ಲ, ಮಾತಾಡಕ್ ಪ್ರಶ್ನೆನೂ ಬರಲ್ಲ. ನನ್ ಬರೀ ಇಷ್ಟ ಹೇಳಿದ್ದು, ಕಾನೂನು ನೆಲದ ಕಾನೂನು ಎಲ್ಲರಿಗೂ ಒಂದೇ. ನಾನು ಈ ಫೈನ್ ನಂದು ಬರದ್ರಪ್ಪ, ಎಂಎಲ್ಸಿ ಆದ್ರೂ ಬಿಡ್ಲಿಲ್ಲ, ಒಂದು ಬೆಲ್ಟ್ ಹಾಕಲ್ದೆ ಸೀಟ್ ಬೆಲ್ಟ್ ಹಾಕಲ್ದೆ ಆಯ್ತು. ಅದಾದ್ರೆ ಪಾಪ ಅವ್ರು ಯಾರು ಬಿಜೆಪಿ ನನ್ನ ಯಾವ್ದೇ ರಾಜಕಾರಣದಲ್ಲಿ ಅವ್ರಿಗೆ ಏನ್ ಸ್ವಾರ್ಥ ಇರ್ತಾರೋ ಗೊತ್ತಿಲ್ಲ.
ಮಾತಾಡ್ತಾಗ ನಾನು ನಮ್ಮ ಮನೇಲಿ ನಾನು ಹೆಚ್ಚಿನ ಮಕ್ಕಳ ಜೊತೆ ಎಲ್ಲ ಒಂದನೇ ಕ್ಲಾಸ್ ಅವ್ರ ಜೊತೆ ಮಾತಾಡ್ತಿದ್ದೆ, ವಾಪಸ್ ನಾನು ಮಾತಾಡೋದಿರ್ಲಿಲ್ಲ ಅವತ್ತು, ಯಾಕೆಂದ್ರೆ ರಘು ಆಚಾರ್ಯ ಅವರೇ ಹಾಗೆ ಸಂಪರ್ಕದಲ್ಲಿ ರೀ. ಸ್ವತಃ ಲೋಕೇಶ್ ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಲೋಕೇಶ್ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಹೌದು ಕೇಳ್ತಿದೆ ಮೇಡಮ್, ಹೇಳಿ. ನಮಸ್ಕಾರ ಲೋಕೇಶ್ ಅವರೇ, ನೀವು ಮಾತನಾಡಿರೋ ಆಡಿಯೋ ಕೇಳಿಸ್ಕೊಂಡ್ವಿ, ಯಾಕೆ ನೀವು ರಘು ಆಚಾರ್ ಅವ್ರ ಬಗ್ಗೆ ಅಷ್ಟೊಂದು ರಾಂಗ್ ಆಗಿದ್ದು? ನೋಡಿ ಮೇಡಮ್, ರಾಂಗಲ್ಲ, ನಮ್ಮ ಗುರು ಪರಂಪರೆ ದೊಡ್ಡದು ನಮ್ಗೆ. ಅವ್ರಿಗೆ ಯಾರೇ ಕೀಳವಾಗಿ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಗೆ ಸಹಜವಾಗಿ ಕೋಪ ಬರೋದು ಸಹಜ. ಆದ್ರೆ ರಘು ಆಚಾರ್ ಅವ್ರು ಹೇಳ್ತಾರೆ, ನಾನು ಹಗುರವಾಗಿ ಮಾತಾಡೇ ಇಲ್ಲ ಸ್ವಾಮೀಜಿ ಅಂತಲ್ಲ, ಯಾರ ಬಗ್ಗೆಯೂ ಕೂಡ ಮಾತಾಡಲ್ಲ. ಅಲ್ಲ, ಪೇಪರ್ ಅಲ್ಲೆಲ್ಲ ಬಂದಿದೆ, ಮತ್ತೆ ನ್ಯೂಸ್ ಅಲ್ಲೆಲ್ಲ ಬಂದಿದೆ, ಎಲ್ಲ ನೋಡಿ ನೋಡಿ, ಅವ್ರಿಗೆ ಗೊತ್ತ. ಅವ್ರಿಗೆ ಮತ್ತೆ ಆಡಿಯೋನ ಕೇಳ್ತಿದ್ದೀನಿ ನಾನು, ಏನ್ ಮಾತಾಡಿದ್ರು ಅಂತ ಹೇಳಿ. ರಘು ಅವ್ರ ಏನ್ ಹೇಳ್ತೀರಿ? ನಾನು ಏನಾದ್ರೆ ನನಗೂ ಸ್ವಾಮೀಜಿಗಳಿಗೆ ಒಳ್ಳೆ ಬಾಧ್ಯತೆ ಇದೆ. ಅವ್ರ ಏನಾದ್ರೆ ನನಗೆ ಸ್ವಾಮೀಜಿಗಳ ನಾನೇ ಮಾತಾಡ್ತಿದ್ದೆ, ನಂಗೆ ಅನಿಸ ಇನ್ನೊಬ್ರ ಜೊತೆ ಇಂಟ್ರೆಸ್ಟ್ ಇಲ್ಲ. ನಾನು ನಾಳೆ ವಸ್ತುದಲ್ಲೇ ಚಿಪ್ಪಿ ಫಿಕ್ಸ್ ಮಾಡಿದ್ದೀನಿ, ತಾಲೂಕ್ ಪಂಚಾಯತಿ ರಿವ್ಯೂ ಕರೆದಿದ್ದೀನಿ, ಅವ್ರು ನೋಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ. ಪ್ರಶ್ನೆ ಇದೆ, ನಾನು ಮತ್ತೆ ಕದ ನಾಳೆ ಹೋಗಿ ಬರ್ತೀನಿ ನಾನೇ. ಸ್ವಾಮೀಜಿಗಳು ನಾನು ಮಾತಾಡ್ತೀನಿ, ಸ್ವಾಮೀಜಿಗಳ ನಾನು ಮಾತಾಡ್ತೀನಿ, ಬರ್ತೇನೆ. ಸ್ವಾಮೀಜಿಗಳು ಯಾರೋ ಒಬ್ಬರಿಗೆ ಸ್ವಂತ ಸ್ವಂತ ಅಲ್ಲ, ನನಗೂ ಸ್ವಂತ, ಪ್ರತಿಯೊಬ್ಬರಿಗೂ ಸ್ವಂತ. ನಾನು ಅಷ್ಟೇ, ಈಗ ಅವ್ರು ಮಾತಾಡಿದ್ರೆ ನನ್ನ ಹತ್ರ ಕೊಟ್ಟು ಮಾತಾಡಿದೆ ಅಂದ್ರೆ, ಅವ್ರನ್ನ ಜವಾಬ್ದಾರಿ ಎಲ್ಲರೂ ಒಬ್ಬರು ಮಾತಾಡಿದ್ರೆ ತಿಳಿಸ್ಕೊಂಡು ವಾಪಸ್ ಜವಾಬ್ದಾರಿಯಾಗಿ ಮಾತಾಡ್ಬೇಕು. ನಮ್ಮ ಮಾತಾಡಿ ಸ್ಟೇಟ್ ಅಂತ ಹೇಳೋದು ಸ್ವಲ್ಪ ಬೇಜಾರಾಗಿತ್ತು. ಇಷ್ಟೊಂದು ಯಾವತ್ತೂ ಅವ್ರು ಹೇಳ್ತಿದ್ರು ಏನು ಸರ್ವಾಚನೆ ಮಾಡಿ ತಪ್ಪಪ್ಪ ಅಂತ ನನ್ಗೆ ಕಾಮಿಡಿ ಹೇಳ್ತಿತ್ತು. ಬಾಡೋದ್ರೆ ನಾನು ಹೇಳಿದ್ರೆ ನಾನು ಹೋಗ್ತಿದ್ದೆ, ಎಂತಲ್ಲಿ ಏನಾಗಿತ್ತು ಅಂದ್ರೆ ಏನೇನು ಮಾಡಕ್ ಹೋಗಿ ಎಂಪಿ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ಇನ್ನೇನೋ ಮಾಡಕ್ ಹೋಗಿ ಏನೋ ಮಾಡ್ತಾ ಇದ್ರೆ ಮಾಡ್ಲಿ, ದೇವ್ರು ಚೆನ್ನಾಗಿತ್ತು. ನಂದೇನು ನಾನು ಇನ್ನು ಚಿತ್ರಕ್ಕೆ ಓಡೋಗೋನು ಇಲ್ಲ, ಅದು ವರ್ತೂರಲ್ಲಿ 9:10 ಶೆಡ್ಯೂಲ್ ಫಿಕ್ಸ್ ಮಾಡಿದ್ದೀನಿ, ಅದರ ಶೆಡ್ಯೂಲ್ ಫಿಕ್ಸ್ ಮಾಡಿದ್ದೀನಿ. ಅದ್ರಲ್ಲಿ ಏನಿತ್ತು, ನನ್ ಬರ್ಬೇಡ, ನೀವು ಚಿತ್ರಕ್ಕೆ ಬರ್ಬೇಡ, ವರ್ತೂರಿಗೆ ಬರ್ಬೇಡ ಅನ್ನೋಕ್ಕೆ ಹಾಗಾದ್ರೆ ನೀವು ಶ್ರೀಗಳನ್ನ ಕಾಣ್ತಿದ್ದೀರಿ ನಾಳೆ? ನಾನು 100% ನನಗೇನು ಅನಿಸ್ತಾ ಇದ್ರು ಸ್ವಾಮೀಜಿಗಳ ಮಾತಾಡ್ತೀನಿ, ಸ್ವಾಮೀಜಿಗಳ ಕರೆದು ಹೋಗ್ತೀನಿ. ಎಸ್ ರಘು ಅವರೇ, ತಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಲೋಕೇಶ್ ಅವ್ರ ಏನ್ ಹೇಳ್ತೀರಿ? ಅವ್ರ ಮೇಲೆ ನಮ್ಗೆ ಏನು ದ್ವೇಷ ಇಲ್ಲ, ಸಿಟ್ಟಿಲ್ಲ. ನಮ್ಮ ಗುರುಗಳ ಬಗ್ಗೆ ಅವ್ರು ಅಗುರು ಮಾತಾಡಿದಕ್ಕೆ ನಾವು ಮಾತಾಡಿದ್ದು ಸಹಜ. ಹಾಗಾಗಿ ಅವ್ರು ಬಂದು ಎಂದು ನಮ್ಮ ಗುರುಗಳ ಹತ್ರ ಕ್ಷಮೆ ಕೇಳ್ಕೊಂತಾರೋ ಅವತ್ತು ನಮ್ಗೆ ಅವ್ರ ಮೇಲೆ ದ್ವೇಷ ಇಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಸಮುದಾಯ ಜನ ಸಮುದಾಯ ನಾವೆಲ್ಲ ಕೇಳ್ಕೊಳ್ಳೋದಿಷ್ಟೇ. ನಾವು ಒಬ್ಬ ರೈತರು. ಓಕೆ, ನೀವು ಕ್ಷಮಿಸಕ್ಕೆ ರೆಡಿ ಇದ್ದೀರಿ, ಕ್ಷಮೆ ಕೇಳಿದ್ರೆ ಸಾಕು, ನೀವು ನಿಮ್ಮ ಮನಸ್ಸಲ್ಲೂ ಕೂಡ ಏನು ಇರೋದಿಲ್ಲ ಅಂತ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.